ಹಲೋ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಸ್ಯಾಂಡ್ ಪಾಯಿಂಟ್ ಇನ್ಸ್ಟಿಟ್ಯೂಟ್ ಬೆಳಗಾವಿ. ದಿಸ್ ಇಸ್ ಪ್ರಿಯಾಂಕಾ. ಸೊ ನಿನ್ನೆನ KPSCದವರು WRD BBMP ADLR ವಿಲೇಜ್ ಅಕೌಂಟೆಂಟು PDO ಸೊ ಎಲ್ಲ ಎಕ್ಸಾಮ್ ಡೇಟ್ಸು ಈವನ್ WRD JEE ಎಲ್ಲ ಡೇಟ್ಸ್ ಅನೌನ್ಸ್ ಮಾಡಿದರು. ಸೊ ಇಟ್ ವಾಸ್ ಶಾಕಿಂಗ್ ನ್ಯೂಸ್ ಫಾರ್ ಆಲ್ ಆಫ್ ಅಸ್. ಯಾಕಂದ್ರೆ ಲೈಕ್ ಪೇಪರ್ ಒನ್ ಜನರಲ್ ಸ್ಟಡೀಸ್ ಅದ ಡೇಟ್ಸ್ ಮೊದಲು ಅನೌನ್ಸ್ ಮಾಡಿದರು. ಸೊ ಪೇಪರ್ ಟೂದು ಡಿಲೇ ಆಗಿತ್ತು, ಅದರ ಸಂಬಂಧ ಎಲ್ಲರೂ ಏನು ಅಂದ್ಕೊಂಡಿದ್ವಿ. ಆಸ್ ವೆಲ್ ಆಸ್ ಸಮ್ ಆಫ್ ದ ಸ್ಟೂಡೆಂಟ್ಸ್ ಆ್ಯಂಡ್ ಆಲ್ ಯೂಸ್ ಟು ಟೆಲ್ ಮಿ ದಟ್ ಜಾನ್ ಫೆಬ್ ಒಳಗೆ ಎಕ್ಸಾಮ್ ಬರತಿ, ನೆಕ್ಸ್ಟ್ ಇಯರ್ ಬರತಿ ಅಂತಂದು. ಸೊ ಆಲ್ ಆಫ್ ಯು ವೇರ್ ಕಾನ್ಸಂಟ್ರೇಟಿಂಗ್ ಆನ್ ದ ಪ್ರಿಪರೇಷನ್ ಆಫ್ ದ ಜನರಲ್ ಸ್ಟಡೀಸ್. ಯಾಕಂದ್ರೆ ಜನರಲ್ ಸ್ಟಡೀಸ್ ಎಕ್ಸಾಮ್ ನಿಮ್ದು 14th September ಒಳಗೆ ಇಟ್ಟಾರ ಅವರು ಫಾರ್ ಎಂಟೈರ್ ಕರ್ನಾಟಕ ಆ್ಯಂಡ್ 19th October ಫಾರ್ ಹೈದರಾಬಾದ್ ಕರ್ನಾಟಕ. ಸೊ ಅಲ್ಲಿವರೆಗೂ ನಾವು ಜನರಲ್ ಸ್ಟಡೀಸ್ ಓದ್ತೀವೋ ಅದು ಮುಗಿದ ಕೂಡಲೇ ವಿ ವಿಲ್ ಬಿ ಹ್ಯಾವಿಂಗ್ ಲೈಕ್ ಸಮ್ 3 months ಆಫ್ ಗ್ಯಾಪ್, ದೆನ್ ವಿ ವಿಲ್ ಬಿ ಕಾನ್ಸಂಟ್ರೇಟಿಂಗ್ ಟೆಕ್ನಿಕಲ್ ಅಂತ ನಿಮ್ದು ಎಲ್ಲರದು ಪ್ಲ್ಯಾನ್ ಇತ್ತು. ಬಟ್ ನಾವು ಹಂಗೆ ಅಂದ್ಕೊಂಡಿದ್ವಿ ಆ್ಯಕ್ಚುಲಿ, ಬಟ್ ಸಡನ್ ಆಗಿ ನಿನ್ನೆ ಎಕ್ಸಾಮ್ ಡೇಟ್ಸ್ ಅನೌನ್ಸ್ ಮಾಡಿದರು. ಸೊ ನಮ್ಮ ಟೆಲಿಗ್ರಾಮ್ ಚಾನಲ್ ಒಳಗಾಯಿತು, ಆಮೇಲೆ ಪರ್ಸ್ನಲಿ ನನಗೂ ಕಾಲ್ ಮಾಡಿದ್ರು ಸ್ಟೂಡೆಂಟ್ಸು, ಲೈಕ್ ನೀವು ಪ್ಯಾನಿಕ್ ಆಗಿರಿ, ಕನ್ಫ್ಯೂಷನ್ ಸ್ಟೇಟ್ದಾಗ ಅದೀರಿ. ಆಮೇಲೆ KAS ಎಕ್ಸಾಮೂ ಐತಿ ನಿಮ್ಮದು, ಯಾವಾಗಂದ್ರೆ 27th August. ಸೊ ವಿದಿನ್ 10 days ನಿಮ್ಮದು KAS ಎಕ್ಸಾಮೂ ಐತಿ. ಸೊ ಯಾವುದಕ್ಕೆ ಯಾವ ಟೈಪ್ ಪ್ರಯಾರಿಟಿ ಕೊಡ್ಬೇಕ್ರಿ ಮೇಡಮ್, ಕನ್ಫ್ಯೂಷನ್ ಆಗತೈತಿ, ಯಾವ್ದು ಎಕ್ಸಾಮ್ ಯಾವ ಥರ ಓದಬೇಕು, ಯಾವ ಎಕ್ಸಾಮ್ ಯಾವ ಡೇಟ್ ಒಳಗೆ ಐತಿ ಅಂತಂದು ನಿಮಗೊಂದು ಡೌಟ್ಸ್ ಐತಿ. ಸೊ ಅದ್ರ ಸಂಬಂಧ ಈ ಪರ್ಟಿಕ್ಯುಲರ್ ವಿಡಿಯೋ ಒಳಗೆ ನಾನು ನಿಮಗೆ ಡೀಟೇಲ್ ಆಗಿ ಫಸ್ಟ್ ಎಕ್ಸಾಮ್ ಡೇಟ್ಸನ್ನು ನಾನು ಇನ್ಫಾರ್ಮ್ ಮಾಡ್ತೀನಿ. ಸೊ ಅದು ಏನು ನಾನು ನಿಮಗೆ ಡಿಸ್ಪ್ಲೇ ಮಾಡ್ತೇನಲ್ಲ, ಸೊ ಯು ರೈಟ್ ಡೌನ್ ದೋಸ್ ಡೇಟ್ಸ್ ಸೊ ದ್ಯಾಟ್ ದೇರ್ ವಿಲ್ ನಾಟ್ ಬಿ ಎನಿ ಕನ್ಫ್ಯೂಷನ್. ಸೊ ಮೇಡಮ್ ಇದೇನು ಇನ್ಫಾರ್ಮೇಷನ್ KPSC ಒಳಗೆ ಅವೈಲೇಬಲ್ ಐತೆ ಅಂತ ಹೇಳ್ತೀರಿ, ಬಟ್ ಲಾಸ್ಟ್ ಟೈಮ್ KUSSB ಕಂಪಲ್ಸರಿ ಕನ್ನಡ ಎಕ್ಸಾಮ್ ಏನಾಗಿತ್ತಲ್ಲ, ಎಷ್ಟೋ ಜನ ಮರೆತು ಬಿಟ್ಟಿದ್ರು ಎಕ್ಸಾಮ್ ಡೇಟ್. ಸೊ ಈ ಥರ ಆಗಬಾರ್ದು ನಿಮಗೆ. ಸೊ ಬರ್ಕೊಂಡು ಒಂದು ನಿಮ್ದು ವಾಲ್ ಮ್ಯಾಗ್ ಪೇಸ್ಟ್ ಮಾಡಿದ್ರೆ ಅಂದರೆ ಕನ್ಫ್ಯೂಷನ್ ಇರೋದಿಲ್ಲ. ಓಕೆ, ಸೊ ಫಸ್ಟ್ ನಾನು ನಿಮಗೆ ಎಕ್ಸಾಮ್ ಡೇಟ್ಸ್ ಬಗ್ಗೆ ಡಿಸ್ಕಷನ್ ಮಾಡಿದನು, ಆಮೇಲೆ ಐ ವಿಲ್ ಬಿ ಡಿಸ್ಕಸಿಂಗ್ ದ ಸ್ಟ್ರಾಟಜೀಸ್ ಆ್ಯಂಡ್ ಆಲ್ ಹೌ ಯು ವಿಲ್ ಬಿ ಕವರಿಂಗ್ ದ ಸಿಲೆಬಸ್ ವಿದಿನ್ 2 months ಆರ್ ಸಮಥಿಂಗ್ ಲೈಕ್ ದಟ್. ಓಕೆ, ಸೊ ದಿಸ್ ಇಸ್ ದ ಓವರ್ಆಲ್ ಸಮ್ರಿ ಆಫ್ ದ ಡೇಟ್ಸ್. ಸೊ ಬಿಫೋರ್ ದ್ಯಾಟ್ ಐ ಜಸ್ಟ್ ವಾಂಟ್ ಟು ಶೋ ಯು ಹಿಯರ್. ಸೊ ಇಲ್ಲಿ ನೀವು ನೋಡಿದ್ರೆ ಅಂದ್ರೆ ಎಕ್ಸಾಮ್ ಡೇಟ್ಸು ಜನರಲ್ ಸ್ಟಡೀಸದ್ದು ಮೊದಲು ಅನೌನ್ಸ್ ಮಾಡಿದರು. ಸೊ BBMP WRD ಎಲ್ಲ ಸೇರಿನ ಒಂದು ಎಕ್ಸಾಮ್ ಡೇಟ್ಸ್ ಅವರು ಅನೌನ್ಸ್ ಮಾಡಿದರು. ಸೊ ಫಾರ್ ಜನರಲ್ ಸ್ಟಡೀಸ್ ದಟ್ ಇಸ್ Paper 1. ಸೊ ಇಲ್ಲೇ ದಿಸ್ ಇಸ್ ಫಾರ್ ಎಂಟೈರ್ ಕರ್ನಾಟಕ, ಇದನ್ನ ಹೈದರಾಬಾದ್ ಕರ್ನಾಟಕಕ್ಕೆ ಅನೌನ್ಸ್ ಮಾಡಿದರು. ಸೊ ಇಲ್ಲೇ 14th September ಕನ್ನಡ ಎಕ್ಸಾಮ್ ಐತೆ, ಆಮೇಲೆ Paper 1 15th September ತಂದು ಅನೌನ್ಸ್ ಮಾಡಿದರು. ದಿಸ್ ಇಸ್ ಫಾರ್ ಎಂಟೈರ್ ಕರ್ನಾಟಕ. ಆಮೇಲೆ ಇಲ್ಲಿ ನಾವು ನೋಡಿದ್ವಿ ಅಂದ್ರೆ ಫಾರ್ ಹೈದರಾಬಾದ್ ಕರ್ನಾಟಕ ಕನ್ನಡ ಎಕ್ಸಾಮು 19th October ಅನೌನ್ಸ್ ಮಾಡಿದರು. ಆಸ್ ವೆಲ್ ಆಸ್ ದಿಸ್ ಇಸ್ Paper 1 ಹೈದರಾಬಾದ್ ಕರ್ನಾಟಕದ 20th October ಅನೌನ್ಸ್ ಮಾಡಿದರು. ಸೊ ಇದು ಮೊದಲ ಬಂದಿತ್ತು, ನಾನು ಇದರ ಬಗ್ಗೆ ವಿಡಿಯೋನು ಮಾಡೀನಿ ಆಲ್ರೆಡಿ. ಸೊ ನಾವು ಕಮಿಂಗ್ ಟು ದಿಸ್ ಪೇಪರ್, ದ್ಯಾಟ್ ಈಸ್ ಟೆಕ್ನಿಕಲ್ ಪೇಪರ್. ಸೊ ಇದರೊಳಗೆ ನಾವು ಡೇಟ್ಸ್ ನೋಡೋಣ. ಸೊ ಇಲ್ಲಿ ನೋಡ್ರಿ, ಇದು ನಿಮ್ದು BBMP. ಓಕೆ, ಸೊ ಇದು BBMP ಎಕ್ಸಾಮ್ ಡೇಟ್ಸು. ಆಮೇಲೆ ಫಾರ್ ಸಿವಿಲ್ ಇಂಜಿನಿಯರಿಂಗ್ ಫಾರ್ ಎಂಟೈರ್ ಕರ್ನಾಟಕ. ಆಮೇಲೆ ಇಲ್ಲಿ ನೋಡ್ರಿ, ಇದು BBMP ಫಾರ್ ಹೈದರಾಬಾದ್ ಕರ್ನಾಟಕ. ಆಮೇಲೆ ಇದು WRD AE. ಓಕೆ, ಸೊ ಇದು ಡೇಟು, ದಿಸ್ ಇಸ್ Paper 2. ಆಮೇಲೆ ಇದು WRD JEE ಅನೌನ್ಸ್ ಮಾಡ್ಯಾರು. ಓಕೆ, ಸೊ ಸ್ಟೂಡೆಂಟ್ಸ್ ನೀವು ಕೇಳ್ತಿದ್ರಿ ಮೇಡಮ್ WRD JEE ಎಕ್ಸಾಮ್ ಯಾವಾಗ ಬರುತ್ತೆ ಅಂತ, ಸೊ ಅದನ್ನು ಅವರು ಅನೌನ್ಸ್ ಮಾಡ್ಯಾರು. ಸೊ ಇಲ್ಲಿ ನಾನು ಏನು ಮಾಡೀನಿ, ಐ ಹ್ಯಾವ್ ಡನ್ ದ ಸಮರಿ ಆಫ್ ಆಲ್ ದ ಎಕ್ಸಾಮ್ಸ್ ಇಫ್ ಯು ಸಿ ರೈಟ್ ಫ್ರಮ್ KAS ಎಕ್ಸಾಮ್. ಸೊ ಇಲ್ಲೆಲ್ಲ ಎಕ್ಸಾಮ್ ಡೇಟ್ಸ್ ನಾನು ಮೆನ್ಷನ್ ಮಾಡೀನಿ. ಸೊ ಟ್ರೈ ರೈಟಿಂಗ್ ದಿಸ್ ಡೇಟ್ಸ್ ಪ್ರಾಪರ್ಲಿ ಟು ಅವಾಯ್ಡ್ ದ ಫ್ಯೂಚರ್ ಕನ್ಫ್ಯೂಷನ್. ಸೊ ಈಗ ನೀವೇನು ಕೇಳ್ತೀರಿ ಮೇಡಮ್, ಸಡನ್ ಆಗಿ ಅನೌನ್ಸ್ ಮಾಡಿದ್ರು ಹೆಂಗೆ ಪ್ಲಾನ್ ಮಾಡಬೇಕು ಅಂತಂದು. ಸೊ ನೀವು ನೋಟಿಫಿಕೇಶನ್ ಡೇಟ್ ನೋಡಿದ್ರೆ 13th March 2024 ಕನ್ನ WRD BBMP ನೋಟಿಫಿಕೇಶನ್ ಬಂದಿತ್ತು. ಸೊ ಎಕ್ಸಾಮ್ ನೀವು ಕಂಡಕ್ಟ್ ಮಾಡೋದಿತ್ತಂದ್ರೆ ಆ್ಯಸ್ ಪರ್ ದ ಡೇಟ್ಸ್ ನಾವು ಡಿಸ್ಕಷನ್ ಮಾಡಿದ ಪ್ರಕಾರ ಆಫ್ಟರ್ 6 to 7 months ಕಂಡಕ್ಟ್ ಮಾಡಕತ್ತಾರು. ಸೊ ಯೂಶ್ವಲಿ ಲೈಕ್ ಈ ನಿಮ್ದು ಟೆಂಡೆನ್ಸಿ ಮೈಂಡ್ ಸೆಟ್ ಅತ್ತಲ್ಲ ಮೊದಲೇ ಹಿಡಿದನು, ಯಾಕಂದ್ರೆ ನಾವು ನೋಡ್ಕೋತಾ ಬಂದೀವಿ ಬಹಳ ವರ್ಷ ಆಯ್ತು. ಸೊ ಯಾವುದೇ ನೋಟಿಫಿಕೇಶನ್ ಬಂದ ಕೂಡಲೇ ಸ್ಟೂಡೆಂಟ್ಸ್ ಯೂಶ್ವಲಿ ಮೈಂಡ್ ಸೆಟ್, ನಿಮ್ದತ್ ನಾನು ಹೇಳೋದಿಲ್ಲ, ಸ್ಟೂಡೆಂಟ್ಸ್ ಮೈಂಡ್ ಸೆಟ್ ಯಾವ್ದು ಇರತ್ತೆ ಅಂದ್ರೆ ಈಗ ನೋಟಿಫಿಕೇಶನ್ ಬರತ್ತೆ ಎಕ್ಸಾಮ್ 1 year ಆಗ್ತೈತಿ 2 year ಆಗ್ತೈತಿ ಅಂತಂದು ಅವಾಗ ಸೀರಿಯಸ್ ಆಗಿ ಓದೋದಿಲ್ಲ ಎಷ್ಟೋ ಜನ. ಆಮೇಲೆ ಎಕ್ಸಾಮ್ ಡೇಟ್ಸ್ ಅನೌನ್ಸ್ ಮಾಡಿದ ತಕ್ಷಣ ಏನಂತೀರಿ, ಬೇಗ ಅನೌನ್ಸ್ ಮಾಡಿದ್ರು ಅಂತಂದು. ಓಕೆ, ಸೊ ಹಂಗೆ ಅನ್ಬಾರ್ದು, ಸಿ 6 months ನಿಮಗೆ ಟೈಮ್ ಕೊಟ್ಟದಾರವರು. ಸೊ 6 months ಈಸ್ ಸಫಿಷಿಯಂಟ್ಸ್ ಟು ಸ್ಟಡಿ ಟೆಕ್ನಿಕಲ್ ಆಸ್ ವೆಲ್ ಆಸ್ ಜನರಲ್ ಸ್ಟಡೀಸ್ ಪ್ರಾಪರ್ಲಿ. ಓಕೆ, ಇಫೆಕ್ಟಿವ್ ಆಗಿ ನೀವು ಸ್ಟಡಿ ಮಾಡಿದ್ರೆ 6 to 7 months ಈಸ್ ಮೋರ್ ದ್ಯಾನ್ ಸಫಿಷಿಯಂಟ್. ಬಟ್ ಇದ್ರೊಳಗೆ ನೋಡ್ರಿ, ನೀವು ADLR ಈ ಥರ ಅದರ್ ನಾನ್ ಟೆಕ್ನಿಕಲ್ ಎಕ್ಸಾಮ್ಸೂ ಬಂದವು. ಸೊ ನೀವು ಅವನು ಅಟೆಂಡ್ ಮಾಡಾಕತ್ತೀರಿ. ಬಟ್ ಅದರೊಳಗೆ ಜನರಲ್ ಸ್ಟಡೀಸ್ ಸಿಲೆಬಸ್ ಸೇಮ್ ಐತಿ, ಒಂದು ಅಥವಾ ಎರಡು ಟಾಪಿಕ್ಸ್ ಡಿಫ್ರೆಂಟ್ ಅದಾವು, ಅವನ್ನಷ್ಟೇ ನೀವು ಕವರ್ ಮಾಡ್ಕೋಬೇಕು. ಸೊ ಈಗ ನಿಮಗೆ ಏನು ಕನ್ಫ್ಯೂಷನ್ ಐತೆ ಅಂದ್ರೆ, ಮ್ಯಾಮ್ ನಾನು KAS ಪ್ರಿಲಿಮ್ಸನ್ನು ಕಾನ್ಸಂಟ್ರೇಷನ್ ಕೊಡಲೇನ ಅಂತಂದು. ಸೊ ಸಿ ವಿದಿನ್ 10 days ನಿಮ್ಗೆ KAS ಪ್ರಿಲಿಮ್ಸ್ ಆಗ್ತೈತಿ.
ಸೊ ನೀವು ಏನು ರಿವಿಷನ್ ಮಾಡ್ತೀರಲ್ಲ ಈಗ 10 ಡೇಸು ಅದರ ರಿವಿಷನ್ ನಿಮಗೆ ನಾಳೆ ನಮ್ಮ ಜನರಲ್ ಸ್ಟಡೀಸ್ ಎಕ್ಸಾಮ್ಗೂ ಹೆಲ್ಪ್ ಆಗ್ತೈತಿ. ಓಕೆ, ಬಟ್ ಇಲ್ಲ ನಾನು ಹೊಸದು ಓದಬೇಕು, ನಂದು ಇನ್ನೂ ಜಿ ಎಸ್ ಸಿಲೆಬಸ್ ಪೆಂಡಿಂಗ್ ಐತಿ ಅನ್ನೋಂಗಿತ್ತು ಅಂದ್ರೆ ನೀವೇನು ಮಾಡಬೇಕು, ಕೆ ಎಸ್ದು ನಿಮ್ಗೆ ಕಾನ್ಫಿಡೆನ್ಸ್ ಇತ್ತಂದ್ರೆ ಲೈಕ್ ನಾಳೆ ನಾನು ಪ್ರಿಲಿಮ್ಸ್ ಕ್ವಾಲಿಫೈ ಆಗಿ ಮೀನ್ಸ್ ಕ್ವಾಲಿಫೈ ಆಗಿ ನಾನು ಇಂಟರ್ವ್ಯೂವರೆಗೂ ಬರ್ತೇನೆ ಅನ್ನೋಂಗಿತ್ತು ಅಂದ್ರೆ ಕಾನ್ಸಂಟ್ರೇಟ್ ಆನ್ ಕೆ ಎಸ್ ವೆರಿ ಸೀರಿಯಸ್ಲಿ. ಸೊ ನಿಮ್ಗೆ ಅದು ಕಾನ್ಫಿಡೆನ್ಸ್ ಇರಲಿಲ್ಲ ಅಂದ್ರೆ ನಾನು ನಾಳೆ ಮೀನ್ಸ್ ಕ್ವಾಲಿಫೈ ಆಗ್ತೈತಿಲ್ಲೋ ನನಗೆ ಅಶ್ಯೂರೆನ್ಸ್ ಇಲ್ಲ ಅನ್ನುವಂಗೆ ನಿಮ್ಮ ಮೈಂಡ್ ಒಳಗೇ ಅದು ಥಾಟ್ ಇತ್ತಂದ್ರೆ ದೆನ್ ಕಾನ್ಸಂಟ್ರೇಟ್ ಫಾರ್ ಅವರ್ ಜನರಲ್ ಸ್ಟಡೀಸ್ ಎಕ್ಸಾಮ್ಸ್. ಸೊ ಜನರಲ್ ಸ್ಟಡೀಸ್ ಅಂತೂ 14th September ಕಂಡಕ್ಟ್ ಮಾಡಕತ್ತಾರೋ. ಸೊ ಅಲ್ಲಿವರೆಗೂ ನೀವು ಜನರಲ್ ಸ್ಟಡೀಸ್ ಓದ್ರಿ, ಅದು ಮುಗಿದ ತಕ್ಷಣ ಟೆಕ್ನಿಕಲ್ ನೀವು ಓದಬಹುದು. ಬಟ್ ಈಗ ನೀವು ಏನಾರು ಸೈಮಲ್ಟೇನಿಯಸ್ ಓಕೆ, ಸೊ ಆಲ್ರೆಡಿ ನೀವು ಜನರಲ್ ಸ್ಟಡೀಸ್ ಸ್ವಲ್ಪ ಸಬ್ಜೆಕ್ಟ್ ಓದಿರಿ, ಯಾಕಂದ್ರೆ ಎಷ್ಟೋ ಸ್ಟೂಡೆಂಟ್ಸು ಆಲ್ರೆಡಿ ಎಷ್ಟೊಂದು ಸಿಲೆಬಸ್ ಮುಗಿಸಿದಾರು. ಓಕೆ, ಸೊ ನೀವೇನು ಮಾಡ್ಬೋದು ಲೈಕ್ ಪ್ರಾಪರ್ ಹಾಫ್ ಆ್ಯಂಡ್ ಹಾಫ್ ಟೈಮ್ ಡಿವೋಟ್ ಮಾಡಿರಿ, ಹಾಫ್ ಟೆಕ್ನಿಕಲು ಹಾಫ್ ಜನರಲ್ ಸ್ಟಡೀಸ್ ಮಾಡ್ಕೊಂಡು ಕವರ್ ಅಪ್ ಮಾಡ್ಕೊರಿ. ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ BBMP ಸಬ್ಜೆಕ್ಟ್ಸ್ ಏನದಾವಲ್ಲ, Paper 2 ಸಿಲೆಬಸ್, ಎನ್ವೈರ್ಮೆಂಟಲ್ ಸ್ಟ್ರಕ್ಚರ್ ಅನಾಲಿಸಿಸ್, ಸಾಮ್, ಹೈವೇ, ಬ್ರಿಡ್ಜ್, CTM. ಸೊ ಈ ಸಬ್ಜೆಕ್ಟ್ಸ್ ಫಸ್ಟ್ ಕವರ್ ಅಪ್ ಮಾಡ್ಕೊರಿ, ಸೊ ದ್ಯಾಟ್ ಯು ವಿಲ್ ಬಿ ಪ್ರಿಪೇರ್ಡ್ ಫಾರ್ BBMP ಸಿಲೆಬಸ್. ಆಮೇಲೆ ವಾಟ್ ಎವರ್ ಯು ಆರ್ ಸ್ಟಡಿಂಗ್ ದೀಸ್ ಸಬ್ಜೆಕ್ಟ್ಸ್ ಎಲ್ಲ, ದ ಆಬ್ವಿಯಸ್ಲಿ ದೇ ವಿಲ್ ಬಿ ಹೆಲ್ಪಿಂಗ್ ಯು ಫಾರ್ WRD ಆಲ್ಸೋ, ಯಾಕಂದ್ರೆ WRD ಒಳಗೂ ಇವ ಸೇಮ್ ಕಾಮನ್ ಸಬ್ಜೆಕ್ಟ್ಸ್ ಅದಾವು. ಸೊ ಮ್ಯಾಮ್, BBMP ಎಷ್ಟು ಡೇಸ್ ಒಳಗೆ ನಾವು ಸಿಲೆಬಸ್ ಕವರ್ ಮಾಡ್ಬೋದು? ಸಿ ನೀವು ಮನಸ್ಸು ಮಾಡಿದ್ರೆ ವಿದಿನ್ 20-25 ಡೇಸ್ ಒಳಗೆ ಮಾಡ್ಬೋದು. ಇಟ್ಸ್ ಡಿಫಿಕಲ್ಟ್, ಐ ನೋ ದ್ಯಾಟ್ ಇಟ್ಸ್ ಡಿಫಿಕಲ್ಟ್, ಬಟ್ ಸ್ಟಿಲ್ ಈ ಟೈಮ್ ಶಾರ್ಟೇಜ್ ಇರೋದ್ರಿಂದ ನೀವು ಓದಿರಲಿಲ್ಲ ಅಂದ್ರೆ ಅದು ನಾನು ಹೇಳಾಕ್ತೇನೆ. ಓದಿದವ್ರಿಗಾಗಿ ಅಂತ ಸ್ಟ್ರಾಟಜಿ ಇಸ್ ಡಿಫ್ರೆಂಟ್, ಬಿಕಾಸ್ ಯು ನೀಡ್ ಟು ಡೂ ದ ರಿವಿಷನ್. ನಾವು ಐ ವಿಲ್ ಬಿ ಡಿಸ್ಕಸಿಂಗ್ ದ್ಯಾಟ್ ಲಿಟಲ್ ಲೇಟರ್. ಬಟ್ ನೀವು ಫಸ್ಟ್ ಟೈಮ್ ಓದ್ತೇನೆ ಅನ್ನೋಂಗಿತ್ತಂದ್ರೆ ವಿದಿನ್ 20-25 ಡೇಸ್ ಮುಗಿಸ್ಲೇಬೇಕು, ಯಾಕಂದ್ರೆ ಟೈಮ್ ಇಲ್ಲ. ಯಾಕಂದ್ರೆ ಈಗ ನಮ್ಮ ಕಡೆ ಸ್ಟೂಡೆಂಟ್ಸ್ ಅದಾರ ಲೈಕ್ ನೋಟಿಫಿಕೇಶನ್ ಆದಮೇಲೆನ ಕೋರ್ಸ್ ಜಾಯ್ನ್ ಆಗ್ತೇನಂತ ಎನ್ಕ್ವೈರಿ ಮಾಡಿದವರು, ಈಗ ಎಕ್ಸಾಮ್ ಡೇಟ್ಸ್ ಬಂದ ಕೂಡ ಜಾಯ್ನ್ ಆಗತ್ತಾರ. ಮ್ಯಾಮ್ ನಾವು ಅಂದ್ಕೊಂಡಿರಲಿಲ್ಲ ರೀ ಇಷ್ಟು ಬೇಗ ಬರೋದಿತ್ತ, ಆಮೇಲೆ ಜಾಯ್ನ್ ಆಗಿ ಪ್ರಿಪೇರ್ ಆಗ್ಬೇಕು ಅಂದ್ಕೊಂಡಿದ್ವಿ ಅಂತಂದ. ಸೊ ಈ ಟೈಪ್ ಲೈಕ್ ದೇರ್ ಆರ್ ಲೈಕ್ ಮೆನಿ ಇಶ್ಯೂಸ್. ಓಕೆ, ಸೊ ನೀವು ವರ್ಕ್ ಮಾಡ್ತಿರ್ತೀರಿ, ನಿಮಗೆ ಟೈಮ್ ಸಿಗೋದಿಲ್ಲ, ಅದರ್ ಪರ್ಸನಲ್ ಪ್ರಾಬ್ಲಮ್ಸ್ ವಿಲ್ ಬಿ ದೇರ್. ಸೊ ಬಟ್ ವಾಟ್ ದ ಥಿಂಗ್ ಐ ಆಮ್ ಟೆಲಿಂಗ್ ಯು ಈಸ್ ದಿಸ್ ಇಸ್ ಕಾಂಪಿಟೇಟಿವ್ ಎಕ್ಸಾಮ್, ಸೊ ಯು ಹ್ಯಾವ್ ಟು ಸ್ಟಡಿ ಸೀರಿಯಸ್ಲಿ. ಸೊ ನೀವು ಸುಮ್ಮನೆ ಲೈಕ್ ವರಿ ಮಾಡ್ಕೊತ ಕೂತ್ರಿ, ಟೆನ್ಷನ್ ಮಾಡ್ಕೊತ ಕೂತ್ರಂದ್ರೆ, ಸೊ ಆಬ್ವಿಯಸ್ಲಿ ಲೈಕ್ ಈಗ 100 ಸೀಟ್ಸ್ ಇದ್ವು ಅಂದ್ರೆ, ಸೊ ಆ 100 ಸೀಟ್ಸು ಯಾರ್ದಾದ್ರೂ ಹೆಸರು ಇರಬಹುದು. ಸೊ ನೀವು ವರಿ ಮಾಡಿಕೊಂಡು ಟೆನ್ಷನ್ ಮಾಡಿಕೊಂಡು ಪ್ಯಾನಿಕ್ ಆಗಿ ಕನ್ಫ್ಯೂಸ್ಡ್ ಸ್ಟೇಟ್ ಆಗಿ ಕೂತ್ರೆ ಅಂದ್ರೆ ಬೇರೆದವರು ಅದು ಜಾಬ್ ಗ್ರ್ಯಾಬ್ ಮಾಡ್ತಾರೆ. ಸೊ ದಿಸ್ ಇಸ್ ವಾಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್, ಯಾಕಂದ್ರೆ ಯಾವುದು ಒಂದು ಜಾಬ್ ವೇಕಂಟಾಗಿ ಉಳಿದಿಲ್ಲ. ಸೊ ಅದರ ಸಂಬಂಧ ನಾನೇನು ಹೇಳಾಗ್ತೇನೆ ಅಂದ್ರೆ, ರಾದರ್ ದನ್ ವರಿಂಗ್ ಕಾನ್ಸಂಟ್ರೇಟ್ ಆನ್ ಸ್ಟಡಿಂಗ್. ಓಕೆ, ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಈಗ ನೋಡ್ರಿ, ನಾನು ಅದಕ್ಕೆ ಫ್ರೀಕ್ವೆಂಟ್ ಆಗಿ ನಮ್ದು ಟಾಪರ್ ಸ್ಟಾಕ್ದು ನಾನು ಸೆಷನ್ಸ್ ಕಂಡಕ್ಟ್ ಮಾಡ್ತೀನೋ. ಸೊ ನೀವು ಅವ್ರ ಸ್ಟ್ರಾಟಜಿ ಡಿಸ್ಕಷನ್ ಮಾಡಿದ್ದು ನೀವು ಕೇಳಿದ್ರೆ ಎಷ್ಟು ಸೀರಿಯಸ್ ಆಗಿ ಅವ್ರು ಡಿಸ್ಕಷನ್ ಮಾಡ್ತಾರೆ ನೋಡ್ರಿ. ಓಕೆ, ಸೊ ಇವನ್ ಈಗ ನಿನ್ನೆ ನಮ್ಮ ಟೆಲಿಗ್ರಾಮ್ ಚಾನಲ್ ಒಳಗೂ ಎಷ್ಟೋ ಜನ ಪ್ಯಾನಿಕ್ ಆಗಿ ಮೆಸೇಜ್ ಮಾಡಾಕತ್ತಿದ್ರು, ಬಟ್ ನನಗೆ ಗೊತ್ತೈತಿ ಯಾರ್ಯಾರು ಓದ್ತಾರ ಅನ್ನೋದು. ಐ ಕೀಪ್ ಎನ್ ಐ ಆನ್ ಆಲ್ಮೋಸ್ಟ್ ಆಲ್ ದ ಸ್ಟೂಡೆಂಟ್ಸ್. ಸೊ ಯಾರ್ಯಾರು ಓದ್ತಿದ್ರಲ್ಲ ಅವ್ರು ಒಂದು ಮೆಸೇಜ್ ಹಾಕಿಲ್ಲ, ಬಿಕಾಸ್ ದೇ ವೇರ್ ಸ್ಟಡಿಂಗ್, ದೇ ವೇರ್ ಪ್ಲಾನಿಂಗ್ ಫಾರ್ ದ ಪ್ರಿಪರೇಷನ್ ಸ್ಟ್ರಾಟಜಿ, ದೇ ವೇರ್ ಪ್ಲಾನಿಂಗ್ ಫಾರ್ ದ ಫ್ಯೂಚರ್ ಡೇಸ್, ಹೌ ಯು ಹ್ಯಾವ್ ಟು ಸ್ಟಡಿ ಅತನ್. ಸೊ ಪ್ಯಾನಿಕ್ ಹಾಕೋತ ಕೂತ್ರ ಅದು ನಿಮಗೆ ಲಾಸ್ ಆಗ್ತೈತಿ. ದಿಸ್ ಇಸ್ ವಾಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್, ನಿಮಗೆ ಲಾಸ್ ಆಗ್ತೈತಿ, ಬೇರೆದವ್ರಿಗೆ ಯಾರಿಗೂ ಲಾಸ್ ಆಗೋದಿಲ್ಲ. ಅವ್ರು ನೀಟಾಗಿ ಓದ್ಕೊಂಡು ಅದು ಜಾಬ್ ಗ್ರ್ಯಾಬ್ ಮಾಡ್ಕೋತಾರು. ಸೊ ಅದಕ್ಕೆ ನಾ ಟಾಪರ್ ಸ್ಟಾಕ್ ನೋಡತ್ತೆ ಹೇಳ್ತೀನೋ. ಸೊ ನೋಡ್ರಿ, ಅವ್ರು ಹೇಳಿರ್ತಾರೆ, ಮ್ಯಾಮ್ ನಾನು ವಾಟ್ಸಪ್ ಅದು ಎಲ್ಲ ಕ್ಲೋಸ್ ಮಾಡಿಬಿಟ್ಟಿರ್ತೀನೋ, ನಾನು ಎಷ್ಟೋ ದಿವಸ ಸೂರ್ಯನ ಬೆಳಕನ್ನು ನಾನು ನೋಡಿರೋದಿಲ್ಲ. ಸೊ ಅಷ್ಟು ನಾನು ನೈಟ್ ಟೈಮ್ ಫುಲ್ಲು ಓದಿ ಓದಿ ಲೈಕ್ ಐ ವಿಲ್ ಬಿ ಡಿವೋಟಿಂಗ್ ಮೈ ಟೈಮ್. ಸೊ ಆ ಟೈಪ್ ಸ್ಟ್ರಗಲ್ ಮಾಡಿದ್ರೂ ವಿ ವಿಲ್ ಗೆಟ್ ದ ಜಾಬ್. ನಥಿಂಗ್ ಈಸ್ ಈಸಿ ಕೇಕ್ ಇನ್ ದೀಸ್ ಡೇಸ್, ಡ್ಯೂರಿಂಗ್ ದೀಸ್ ಡೇಸ್ ಆ್ಯಕ್ಚುಲಿ. ಯಾಕಂದ್ರೆ ಇವನ್ ಇಫ್ ಯು ಕನ್ಸಿಡರ್ ಪ್ರೈವೇಟ್ ಜಾಬ್, ಗೌರ್ಮೆಂಟ್ ಜಾಬ್, ವಾಟ್ ಎವರ್ ಇಸ್ ದರ್, ಈಗ ನಂದು ಲೈಫ್ ಡಿಫ್ರೆಂಟು, ನಂದು ಎಕ್ಸಾಮ್ ಡಿಫಿಕಲ್ಟು ಅನ್ನೋಂಗೆ ಏನೂ ಇರೋದಿಲ್ಲ. ಎಲ್ಲ ಎಕ್ಸಾಮ್ಸ್ ಡಿಫಿಕಲ್ಟ್ ಆಗಿರ್ತಾವೆ, ಆ ಏಜಿಗೆ ಆ ಟೈಪ್ ಆಫ್ ಎಕ್ಸಾಮ್ಸ್ಗೆ ಅದು ಡಿಫಿಕಲ್ಟ್. ಫಸ್ಟ್ ಸ್ಟ್ಯಾಂಡರ್ಡ್ ಹುಡುಗಗೆ ಆ ಫಸ್ಟ್ ಸ್ಟ್ಯಾಂಡರ್ಡ್ ಎಕ್ಸಾಮ್ ಡಿಫಿಕಲ್ಟ್ ಇರೋದೈತಿ, ಬಟ್ ನಮಗೆ ಅದು ಈಸಿ ಆಗ್ತೈತಿ. ಸೊ ಓದಿದ್ರೆ ನಾವು ಅಟೆಂಡ್ ಪಾಸ್ ಆಗ್ತೀವಿ, ಇಲ್ಲ ಅಂದರೆ ಇಲ್ಲ. ಸೊ ದ್ಯಾಟ್ಸ್ ವಾಟ್ ಐ ವಾಂಟ್ ಟು ಟೆಲ್ ಯು, ಲೈಕ್ ಕಾನ್ಸಂಟ್ರೇಟ್ ಆನ್ ಬೋತ್, ಡೋಂಟ್ ನೆಗ್ಲೆಕ್ಟ್. ಸೊ ಇದ್ರೊಳಗೆ ನಾನು ಇನ್ನೊಂದು ನಿಮಗೆ ಬೆನಿಫಿಟ್ ಹೇಳತ್ತೆ ಅಂದ್ರೆ ಲೈಕ್ ಹೌ ಯು ಹ್ಯಾವ್ ಟು ಪ್ಲಾನ್ ಅಂತಂದ. ಸೊ ನೀವು ಏನಾದರೂ ಮೊದಲು ಆಲ್ರೆಡಿ ಜನರಲ್ ಸ್ಟಡೀಸ್ ನೀವು ಸ್ಟ್ರಾಂಗ್ ಆಗಿ ಪ್ರಿಪೇರ್ ಆಗಿದ್ರಂದ್ರೆ, ಯಾಕಂದ್ರೆ ಟೆಕ್ನಿಕಲ್ ಜನರಲ್ ಸ್ಟಡೀಸ್ ಟೈಮ್ ಭಾಳ ಇಲ್ಲ. ಸೊ ನೀವು ಜನರಲ್ ಸ್ಟಡೀಸ್ ಆಲ್ರೆಡಿ ಪ್ರಿಪೇರ್ ಆಗಿದ್ರೆ ನೀಟಾಗಿ, ಇಫ್ ಯು ಆರ್ ವೆರಿ ಮಚ್ ಥರೋ ಆರ್ ಇಫ್ ಯು ಆರ್ ಶ್ಯೂರ್ ಆಫ್ ದ ಜನರಲ್ ಸ್ಟಡೀಸ್ ಸಿಲೆಬಸ್, ದೆನ್ ಕಾನ್ಸಂಟ್ರೇಟ್ ಮೋರ್ ಆನ್ GS ಆ್ಯಂಡ್ ಯು ಕ್ಯಾನ್ ಕಾಂಪ್ರಮೈಸ್ ಲಿಟಲ್ ಬಿಟ್ ಆನ್ ಟೆಕ್ನಿಕಲ್. ಸೊ 70-80% ಮಾಡಿದ್ರು ನಿಮಗೆ ನಡೀತೈತಿ. ಬಟ್ ಅದೇ ನೀವು ಜನರಲ್ ಸ್ಟಡೀಸ್ ಅಷ್ಟೊಂದು ನಾನು ಓದಿಲ್ಲ ರೀ ಇನ್ನೂ ಅನ್ನೋಂಗಿತ್ತಂದ್ರೆ ಸ್ವಲ್ಪ ಟೆಕ್ನಿಕಲ್ ಹೆಚ್ಚು ಕಾನ್ಸಂಟ್ರೇಷನ್ ಕೊಡ್ರಿ. ಯಾಕಂದ್ರೆ GS ಎಷ್ಟು ಓದಿದ್ರೂ ನಾನು ಕ್ವಶನ್ಸ್ ಆನ್ಸರ್ ಮಾಡ್ತೇನೆ ಅನ್ನೋದು ನನಗೆ ಶ್ಯೂರ್ ಇರೋದಿಲ್ಲ ಎಕ್ಸಾಮ್ ಒಳಗೆ. ಸೊ ವೆರಿ ಸ್ಲೈಟ್ ಟ್ವಿಸ್ಟ್ ಕೇಳ್ತಾರೆ,
ಬಟ್ ಅದ ಟೆಕ್ನಿಕಲ್ ಒಳಗೆ ಹಂಗೆ ಆಗೋದಿಲ್ಲ. ಈಗ ನೋಡ್ರಿ ರೀಸೆಂಟ್ KEW SSB ಎಕ್ಸಾಮ್ ಇಟ್ ವಾಸ್ ವೆರಿ ಈಸಿ ಕಂಪ್ಯಾರಿಟಿವ್ಲಿ. ಸೊ ಅವೇ ಆ್ಯಂಡ್ ಆಬ್ವಿಯಸ್ಲಿ ಲೈಕ್ KE ಆ್ಯಂಡ್ KPSC ಎಕ್ಸಾಮ್ ಸೆಟ್ಟಿಂಗ್ ಪ್ಯಾಟರ್ನ್ ಈಸ್ ಲಿಟಲ್ ಡಿಫ್ರೆಂಟ್, ವಿ ಕೆನಾಟ್ ಕಂಪೇರ್ ಲೈಕ್ ದ್ಯಾಟ್. ಸೊ ಅದರ ಸಂಬಂಧ ಇನ್ ಅವರ್ ಕೋರ್ಸ್ ವಿ ಹ್ಯಾವ್ ಗಿವನ್ 28 ಕ್ವಶನ್ ಪೇಪರ್ಸ್, ಸೊ KPSC KEA ಕ್ವಶನ್ ಪೇಪರ್ಸ್. ಸೊ ನೀವು ಅದು ಕ್ವಶನ್ ಪೇಪರ್ಸ್ ನೋಡಿದ್ರಂದ್ರೆ ನಿಮಗೊಂದು ಕ್ಲಿಯರಿಟಿ ಸಿಗದೈತಿ ಲೈಕ್ ವಾಟ್ ಕೈಂಡ್ ಆಫ್ ಕ್ವಶನ್ಸ್ ಕ್ಯಾನ್ ಬಿ ಆಸ್ಡ್ ಇನ್ ದ ಎಕ್ಸಾಮ್ಸ್ ಆ್ಯಂಡ್ ಆಲ್ ಅಂತಂದು. ಸೊ ಇಷ್ಟ ನಾನು ಡಿಸ್ಕಷನ್ ಮಾಡೋದಿತ್ತು. ಸೊ ಜಾಸ್ತಿ ಟೈಮ್ ತೊಗೊಳೋದಿಲ್ಲ. ಸೊ ನಿಮ್ಗೆ ಅಗೇನ್ ಏನೋ ಡೌಟ್ ಇತ್ತಂದ್ರೆ ಯು ಕ್ಯಾನ್ ಮೆಸೇಜ್ ಮೀ ಎನಿ ಟೈಮ್, ಐ ವಿಲ್ ಬಿ ಡಿಸ್ಕಸಿಂಗ್. ಸೊ ನೌ ಐ ವಿಲ್ ಜಸ್ಟ್ ಶೋ ಯು ದ ಕೋರ್ಸಸ್ ವಾಟ್ ವಿ ಆರ್ ಪ್ರೊವೈಡಿಂಗ್, ಬಿಕಾಸ್ ಆಟ್ ದಿಸ್ ಎಂಡ್ ಮೂಮೆಂಟ್ ಇಫ್ ಯು ಸ್ಟಡಿ ದ ಟೇಲರ್ಡ್ ನೋಟ್ಸ್, ಯಾಕಂದ್ರೆ 3-4 ಡಿಫ್ರೆಂಟ್ ಡಿಫ್ರೆಂಟ್ ಬುಕ್ಸ್ ಅದು ರೆಫರ್ ಮಾಡೋಕ್ಕೆ ನಮ್ಗೆ ಟೈಮ್ ಇರೋದಿಲ್ಲ, ಆಸ್ ವೆಲ್ ಆಸ್ ನಾವು ಓದಿದ್ದು ನಮ್ಗೆ ಶ್ಯೂರಿಟಿ ಇರೋದಿಲ್ಲ. ಬಟ್ ನಾವೇನು ಕೋರ್ಸ್ ಕೊಡ್ತಿರ್ತೀವಲ್ಲ ಇಟ್ಸ್ ಪ್ಯೂರ್ಲಿ ಟಾರ್ಗೆಟೆಡ್ ಫಾರ್ ಸಿವಿಲ್ ಇಂಜಿನಿಯರಿಂಗ್ ಕರ್ನಾಟಕ ಗೌರ್ಮೆಂಟ್ ಎಕ್ಸಾಮ್ಸ್. ಸೊ ಯು ಕ್ಯಾನ್ ಟ್ರಸ್ಟ್ ಬ್ಲೈಂಡ್ಲಿ ಆ್ಯಂಡ್ ಯು ಕ್ಯಾನ್ ಸ್ಟಾರ್ಟ್ ಸ್ಟಡಿಂಗ್. ಸೊ ದಿಸ್ ಇಸ್ ಅವರ್ ಪ್ರೀವಿಯಸ್ ಎಕ್ಸಾಮ್ಸ್ ರಿಸಲ್ಟ್ಸ್, ಆಸ್ ವೆಲ್ ಆಸ್ ಇನ್ ದಿಸ್ ವಿಡಿಯೋ ಆಲ್ಸೋ ಯು ವಿಲ್ ಸಿ ದ ರಿಸಲ್ಟ್ಸ್ ಆ್ಯಂಡ್ ದೀಸ್ ಆರ್ ದ ಕೋರ್ಸಸ್ ಆಫರ್ಡ್ ಆ್ಯಂಡ್ ಇಫ್ ಯು ಸಿ ದೀಸ್ ಆರ್ ದ ಡೆಮೋ ಲೆಕ್ಚರ್ಸ್ ಆ್ಯಂಡ್ ದಿಸ್ ಇಸ್ ದ ಕೋರ್ಸ್ ವಿಚ್ ಇನ್ಕ್ಲೂಡ್ಸ್ WRD BBMP ಆಸ್ ವೆಲ್ ಆಸ್ PWD AEE. ಕಮಿಂಗ್ ನೋಟಿಫಿಕೇಶನ್ ಇಸ್ PWD AEE, ಇವನ್ ದಾಟ್ ಸಿಲೆಬಸ್ ಇಸ್ ಕವರ್ಡ್ ಹಿಯರ್ ಆ್ಯಂಡ್ ಅಗೇನ್ ಯು ನೀಡ್ ನಾಟ್ ಜಾಯಿನ್ ದ ಕೋರ್ಸ್ ಅಗೇನ್. ಸೊ ದಿಸ್ ಇಸ್ ದ ರೀಸೆಂಟ್ ಅಪ್ಡೇಟ್ ಇನ್ ಅವರ್ ಕೋರ್ಸ್. ಯು ಕ್ಯಾನ್ ಜಸ್ಟ್ ಸಿ ಯರ್ ಪರ್ಫೆಕ್ಟ್ ಪ್ರಿಪರೇಷನ್ ಸ್ಟ್ರಾಟಜಿ ಲೆಕ್ಚರ್ಸ್, ಬಿಕಾಸ್ ಯು ವಿಲ್ ಬಿ ಹ್ಯಾವಿಂಗ್ ಲಾಟ್ ಆಫ್ ಮಟೀರಿಯಲ್ಸ್ ಆ್ಯಂಡ್ ಆಲ್ ಆ್ಯಂಡ್ ಯು ಡೋಂಟ್ ನೋ ಹೌ ಟು ಸ್ಟಡಿ ವೆನ್ ಟು ವಿಚ್ ಸಬ್ಜೆಕ್ಟ್ ಟು ಸ್ಟಡಿ ವೆನ್ ಆ್ಯಂಡ್ ಆಲ್. 9 ಪರ್ಫೆಕ್ಟ್ ಪ್ರಿಪರೇಷನ್ ಸ್ಟ್ರಾಟಜಿ ಲೆಕ್ಚರ್ಸ್ ವಿ ಹ್ಯಾವ್ ಅಪ್ಲೋಡೆಡ್. ಸೊ ಲೈಕ್ ಹೌ ಟು ಮ್ಯಾನೇಜ್ ಯುವರ್ ಸ್ಟ್ರೆಸ್, ವೈ ಪ್ರಿವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್ ಆರ್ ಇಂಪಾರ್ಟೆಂಟ್, ಹೌ ಟು ಮೇಕ್ ದ ನೋಟ್ಸ್ ಆ್ಯಂಡ್ ವಾಟ್ ಈಸ್ ದ ಸ್ಯಾಂಪಲ್ ಸ್ಟಡಿ ಪ್ಲಾನ್, ಬಿಕಾಸ್ ಹಿಯರ್ ಆಲ್ಸೋ ಲೈಕ್ 2 months ಸ್ಟಡಿ ಪ್ಲಾನ್ ಆ್ಯಂಡ್ ಆಲ್ ಐ ಹ್ಯಾವ್ ಟು ಮೇಕ್. ಸೊ ಈಗ ನೀವು ಮಾಡಲೇಬೇಕು. ಸೊ ಅದ್ರ ಪ್ರಕಾರ ಇಲ್ಲಿ ಒಂದು ಸ್ಯಾಂಪಲ್ ಸ್ಟಡಿ ಪ್ಲಾನ್ ಐತಿ, ಯು ಕ್ಯಾನ್ ಟೇಕ್ ದ ಹೆಲ್ಪ್ ಆಫ್ ದಿಸ್ ಸ್ಟಡಿ ಪ್ಲಾನ್ ಆ್ಯಂಡ್ ಯು ಕ್ಯಾನ್ ಮೇಕ್ ಇಟ್. ಆ್ಯಂಡ್ ವೈ ಗಿವಿಂಗ್ ಟೆಸ್ಟ್ ಆರ್ ಇಂಪಾರ್ಟೆಂಟ್ ಆ್ಯಂಡ್ ಹೌ ಟು ಸಾಲ್ವ್ ನ್ಯೂಮರಿಕಲ್ಸ್ ವಿದೌಟ್ ಯೂಸಿಂಗ್ ಕ್ಯಾಲ್ಕುಲೇಟರ್, ಹೌ ಟು ರಿಮೆಂಬರ್ ದ ಫಾರ್ಮುಲೆ ಆ್ಯಂಡ್ ಹೌ ಟು ಅಟೆಂಪ್ಟ್ ದ MCQs ಇನ್ ಗೌರ್ಮೆಂಟ್ ಎಕ್ಸಾಮ್. ಸೊ ಬಿಫೋರ್ ದ ಸ್ಟಾರ್ಟ್ ಆಫ್ ದ ಕೋರ್ಸ್ ನೀವು ಇದು ಸ್ಟ್ರಾಟಜಿ ವಿಡಿಯೋಸ್ ನೋಡಿದ್ರಂದ್ರೆ ಒನ್ಸ್ ಯು ಸ್ಟಾರ್ಟ್ ಸ್ಟಡಿಂಗ್ ದೆನ್ ಯು ವಿಲ್ ಬಿ ಏಬಲ್ ಟು ಗ್ರಾಸ್ ದ ಥಿಂಗ್ಸ್ ವೆರಿ ಈಸಿಲಿ. ಸೊ 12 ಪ್ರೀವಿಯಸ್ ಇಯರ್ಸ್ ಸಾಲ್ಡ್ ಕ್ವಶನ್ ಪೇಪರ್ಸ್ ಅದಾವು, ವಿ ಕ್ಯಾನ್ ಜಸ್ಟ್ ಸಿ ಹಿಯರ್. ಸೊ ದೀಸ್ ಆರ್ ಆಲ್ ದ ಸಾಲ್ಡ್ ಪೇಪರ್ಸ್ ವಿಚ್ ವಿ ಹ್ಯಾವ್ ಪ್ರೊವೈಡೆಡ್ ಆ್ಯಂಡ್ 16 ಕ್ವಶನ್ ಪೇಪರ್ಸ್ ಆರ್ ದೇರ್. ಅಗೇನ್ ದೀಸ್ ಆರ್ ಆಲ್ ದ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್, ಓಕೆ. ಸೊ ವಿಚ್ ಆರ್ ಫಾರ್ ಯು ಆರ್ ಪ್ರಾಕ್ಟಿಸ್, ಸೊ ಡೋಂಟ್ ಲೀವ್ ಎನಿಥಿಂಗ್. ಆ್ಯಂಡ್ ಅಗೇನ್ ಎಕ್ಸ್ಟ್ರಾ ವಿ ಆರ್ ಪ್ರೊವೈಡಿಂಗ್ ಮಾಕ್ ಟೆಸ್ಟ್ ಆಲ್ಸೋ ಆ್ಯಂಡ್ ದೀಸ್ ಆರ್ ಆಲ್ ದ ಸಬ್ಜೆಕ್ಟ್ ಲೆಕ್ಚರ್ಸ್. ಇಫ್ ಯು ಸಿ ಜಸ್ಟ್ ಕ್ಲಿಕ್ ದ ಪ್ಲಸ್ ಸೈನ್ ಆ್ಯಂಡ್ ಯು ವಿಲ್ ಬಿ ಏಬಲ್ ಟು ಸಿ ಆಲ್ ದ ಚಾಪ್ಟರ್ಸ್ ಇನ್ ಎವ್ರಿ ಸಬ್ಜೆಕ್ಟ್, ಓಕೆ. ಆ್ಯಂಡ್ ದಿಸ್ ಕೋರ್ಸ್ ಇನ್ಕ್ಲೂಡ್ಸ್ ದ ಟೆಸ್ಟ್ ಸೀರೀಸ್ ಫಾರ್ ಫ್ರೀ ಆ್ಯಂಡ್ ಯು ವಿಲ್ ಗೆಟ್ ಕ್ವಶನ್ ಪೇಪರ್ಸ್, ಪ್ರಿಪರೇಷನ್ ಗೈಡೆನ್ಸ್, ಎವ್ರಿಥಿಂಗ್. ಆ್ಯಂಡ್ ದಿಸ್ ಇಸ್ ದ ಕಂಪಲ್ಸರಿ ಕನ್ನಡ ಎಕ್ಸಾಮ್ ಕೋರ್ಸ್. ಸೊ ಯು ಕ್ಯಾನ್ ಸಿ ಹಿಯರ್ ಎಂಟೈರ್ ಸಿಲೆಬಸ್ ವಿ ಹ್ಯಾವ್ ಕವರ್ಡ್ ಫಾರ್ ದ ಕಂಪಲ್ಸರಿ ಕನ್ನಡ ಎಕ್ಸಾಮ್. ಆ್ಯಂಡ್ ದಿಸ್ ಇಸ್ ಫಾರ್ WRD JEE ಸಿಲೆಬಸ್, ದಟ್ ಈಸ್ ಕಮ್ಯುನಿಕೇಶನ್ ಪೇಪರ್ ಟು, ಇಂಗ್ಲಿಷ್ ಗ್ರಾಮರ್, ಕನ್ನಡ ಗ್ರಾಮರ್, ಕಂಪ್ಯೂಟರ್. ಆ್ಯಂಡ್ ಇಫ್ ಯು ವಾಂಟ್ ಓನ್ಲಿ BBMP ಕೋರ್ಸ್, ಸೊ ಇವನ್ ದಟ್ ಈಸ್ ಆಲ್ಸೋ ಅವೈಲೇಬಲ್. ಯು ಕ್ಯಾನ್ ಜಸ್ಟ್ ಸಿ ಹಿಯರ್ ಓನ್ಲಿ BBMP, ಓಕೆ. ಲೈಕ್ ಸಿಲೆಬಸ್ ಆಫ್ ಓನ್ಲಿ ಹೈವೇ ಇಂಜಿನಿಯರಿಂಗ್, ಎನ್ವೈರ್ಮೆಂಟ್, ಇಂಜಿನಿಯರಿಂಗ್ ಮೆಕ್ಯಾನಿಕ್, ಸಾಮ್ ಸ್ಟ್ರಕ್ಚರ್ ಅನಾಲಿಸಿಸ್, ಬ್ರಿಜ್, ಹೈಡ್ರಾಲಜಿ, CTM. ಸೊ ಇಫ್ ಯು ಫೀಲ್ ಲೈಕ್ ಇಟ್ಸ್ ವೆರಿ ಡಿಫಿಕಲ್ಟ್ ಫಾರ್ ಮೀ ಟು ಕವರ್ BBMP ಆ್ಯಂಡ್ WRD, ದೆನ್ ಯು ಕ್ಯಾನ್ ಸ್ಟಡಿ ಓನ್ಲಿ BBMP ಸಿಲೆಬಸ್ ಆಸ್ ವೆಲ್. ಬಟ್ ಇಫ್ ಯು ಸ್ಟಡಿ WRD, ದಟ್ ವಿಲ್ ಬಿ ಹೆಲ್ಪಿಂಗ್ ಯು ಫಾರ್ PWD AEE. ಸೊ ಇಟ್ ಈಸ್ ಅಪ್ ಟು ಯು ಟು ಟೇಕ್ ದ ಡಿಸಿಷನ್ ಆ್ಯಂಡ್ ಸ್ಟಡಿ ಅಕಾರ್ಡಿಂಗ್ಲಿ, ಓಕೆ. ಸೊ ಅಗೇನ್ ಐ ವಾಂಟ್ ಟು ಟೆಲ್ ಯು ಲೈಕ್ ಇಫ್ ಯು ವಾಂಟ್ ಎನಿ ಅಡಿಷನಲ್ ಇನ್ಫಾರ್ಮೇಶನ್ ಆರ್ ಇಫ್ ಯು ನೀಡ್ ಮೈ ಹೆಲ್ಪ್ ಇನ್ ಮೇಕಿಂಗ್ ಅ ಕ್ಯೂರೇಟೆಡ್ ಸ್ಟಡಿ ಪ್ಲಾನ್, ಡೆಫಿನೆಟ್ಲಿ ಐ ವಿಲ್ ಬಿ ಹೆಲ್ಪಿಂಗ್ ಯು. ಜಸ್ಟ್ ಸೆಂಡ್ ಅ ವಾಟ್ಸ್ಆಪ್ ಮೆಸೇಜ್ ಆನ್ 9916085858. ಐ ವಿಲ್ ಬಿ ಹ್ಯಾಪಿ ಟು ಅಸಿಸ್ಟ್. ಆ್ಯಂಡ್ ಇವನ್ ಇಫ್ ಯು ಮೆಸೇಜ್ ಮೀ ಲೇಟ್ ನೈಟ್ ಲೈಕ್ 11:30-12, ದಟ್ ಈಸ್ ಆಲ್ಸೋ ಫೈನ್. ಐ ವಿಲ್ ಬಿ ಏಬಲ್ ಟು ಆನ್ಸರ್ ಯುವರ್ ಮೆಸೇಜಸ್. ಸೊ ಆಲ್ ದ ವೆರಿ ಬೆಸ್ಟ್, ಸ್ಟಡಿ ವೆಲ್ ಆ್ಯಂಡ್ ಡೋಂಟ್ ವೇಸ್ಟ್ ಎನಿ ಟೈಮ್ ನೌ.